ಹಾಯ್ ಫ್ರೆಂಡ್ಸ್, ನಾವು ಲಾಸ್ಟ್ ವೀಕ್ ವರ್ಕ್ಶಾಪಲ್ಲಿ ಟ್ಯಾಬ್ನ ಹೆಂಗೆ ಯೂಸ್ ಮಾಡೋದು ಅಂತ ಕಲ್ತಿದ್ದೀವಲ್ವಾ. ಸೊ ಈ ವೀಕು ಇಂಟರ್ನೆಟ್ ಹೆಂಗೆ ಯೂಸ್ ಮಾಡೋದು ಅಂತ ಕಲಿಯೋಣ. ಇಂಟರ್ನೆಟ್ ಹೆಂಗೆ ಯೂಸ್ ಮಾಡೋದು ಅಂತ ಕಲಿಯೋಕ್ಕೆ ಮುಂಚೆ ನಾವು ಫಸ್ಟ್ ಇಂಟರ್ನೆಟ್ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಸೊ ಇಂಟರ್ನೆಟ್ ಏನು ಅಂದರೆ ಅದೊಂದು ದೊಡ್ಡ ನೆಟ್ವರ್ಕ್ ಅಥವಾ ದೊಡ್ಡ ಕನೆಕ್ಷನ್ ಬಿಟ್ವೀನ್ ಬೇರೆ ಬೇರೆ ಕಂಪ್ಯೂಟರ್ಗಳು, ಅದರಲ್ಲಿರೋ ಇನ್ಫಾರ್ಮೇಷನ್ಗಳ ಕನೆಕ್ಷನ್ ಇದೆ. ಇದೊಂದು ಇಂಟರ್ನೆಟ್ ಕನೆಕ್ಷನ್ ಇದ್ದರೆ ನಾವು ಎಲ್ಲಿಂದ ಬೇಕಾದರೂ ಇಂಟರ್ನೆಟ್ಟಲ್ಲಿರೋ ಇನ್ಫಾರ್ಮೇಷನ್ನ ಆಕ್ಸೆಸ್ ಮಾಡ್ಬೋದು. ಈ ಇನ್ಫಾರ್ಮೇಷನ್ ಆಕ್ಸೆಸ್ ಮಾಡೋಕ್ಕೆ ನಾವು ಯೂಸ್ ಮಾಡೋದೊಂದು ದೊಡ್ಡ ಟೂಲ್ ಅಥವಾ ಒಂದು ಇಂಪಾರ್ಟೆಂಟ್ ಪಾರ್ಟ್ ಆಫ್ ಇಂಟರ್ನೆಟ್ ಏನು ಅಂದರೆ ವರ್ಲ್ಡ್ ವೈಡ್ ವೆಬ್ ಅಂತ. ಈ ವರ್ಲ್ಡ್ ವೈಡ್ ವೆಬ್ ಏನು ಅಂದರೆ ಅದೊಂದು ದೊಡ್ಡ ಕಲೆಕ್ಷನ್ ಆಫ್ ಡಾಕ್ಯುಮೆಂಟ್ಸ್, ಇನ್ಫಾರ್ಮೇಷನ್, ವೀಡಿಯೋಸ್, ಫೋಟೋಸ್ ಎಲ್ಲ ಇಂಟರ್ನೆಟ್ಟಲ್ಲಿ ಏನಿದೆಯಲ್ಲ ಅದ್ರ ಕಲೆಕ್ಷನ್ ಇದು. ಸೊ ಈ ವರ್ಲ್ಡ್ ವೈಡ್ ವೆಬ್ಬಲ್ಲಿ ಒಂದು ಇಂಡಿವಿಜುವಲ್ ಪೇಜ್ ಅಥವಾ ಒಂದು ಸಿಂಗಲ್ ಡಾಕ್ಯುಮೆಂಟ್ಗೆ ನಾವು ವೆಬ್ ಪೇಜ್ ಅಂತ ಕರಿತೀವಿ. ಇದೇ ವೆಬ್ ಪೇಜ್ಗಳನ್ನ ಒಂದು ಗುಂಪು ಮಾಡಿದಾಗ ಆ ಕಲೆಕ್ಷನ್ನ ನಾವು ವೆಬ್ಸೈಟ್ ಅಂತ ಕರಿತೀವಿ. ಸೊ ಈಗ ಈ ವೆಬ್ ಪೇಜಿಂದ, ಈ ವೆಬ್ಸೈಟಿಂದ ಹೆಂಗೆ ನಾವು ಮಾಹಿತಿನ ಪಡೆಯೋದು ಅಂತ ನೋಡೋಣ. ಸೊ ನಾವಿಲ್ಲಿ ಮೆನುಗೆ ಹೋದರೆ ಇಲ್ಲಿ ನೋಡಿ, ಇಲ್ಲಿ ಎರಡು ಬ್ರೌಸರ್ ಇನ್ಸ್ಟಾಲ್ ಆಗಿದೆ. ಇಲ್ಲಿ ಮೇಲ್ಗಡೆ ಬ್ರೌಸರ್ ಅಂತಿದೆಯಲ್ಲ ಅದೊಂದು, ಇಲ್ಲಿ ಸೆಕೆಂಡ್ ಲೈನಲ್ಲಿ ಕ್ರೋಮ್ ಅಂತಿದೆಯಲ್ಲ ಅದೊಂದು ಬ್ರೌಸರ್. ಸೊ ಈಗ ನಾವು ಕ್ರೋಮ್ ಬ್ರೌಸರ್ನ ಯೂಸ್ ಮಾಡಿ ಕಲ್ತ್ಕೊಳ್ಳೋಣ ಹೇಗೆ ಮಾಹಿತಿ ಪಡೆಯೋದು ಅಂತ. ಸೊ ಇದು ಕ್ರೋಮ್ ಬ್ರೌಸರ್ ಓಪನ್ ಆಗಿದೆ. ಇಲ್ಲಿ ಮೇಲ್ಗಡೆ ಅಡ್ರೆಸ್ ಬಾರ್ ಅಂತ ಇದೆ. ಸೊ ಈಗ ನಾವು ಯಾವ್ದಾದ್ರು ವೆಬ್ ಪೇಜ್ಗೆ ಹೋಗಬೇಕು, ಯಾವ್ದಾದ್ರು ವೆಬ್ಸೈಟ್ಗೆ ಹೋಗಬೇಕು ಅಂದರೆ ಅದಕ್ಕೊಂದು ಯುನೀಕ್ ಅಡ್ರೆಸ್ ಇರುತ್ತೆ, ಅದನ್ನು ನಾವು ಯು ಆರ್ ಎಲ್ ಅಂತ ಕರಿತೀವಿ. ಸೊ ಈಗ ಆ ಯು ಆರ್ ಎಲ್ನ ಟೈಪ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್, ನಾವು ಗೂಗಲ್ ಯೂಸ್ ಮಾಡೋಣ. ಗೂಗಲ್ ಯೂಸ್ ಮಾಡೋಕ್ಕೆ ಈ ಥರ ಗೂಗಲಿನ ಅಡ್ರೆಸ್ ಟೈಪ್ ಮಾಡಬೇಕು. ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ಇಲ್ಲಿ ಗೂಗಲ್ ಪೇಜ್ ಓಪನ್ ಆಯಿತು. ಸೊ ಈ ಥರ ನಾವು ಬೇರೆ ಬೇರೆ ವೆಬ್ ಪೇಜ್ಗಳನ್ನ ಓಪನ್ ಮಾಡ್ಬೋದು. ಈಗ ನಾವು ನೆಕ್ಸ್ಟ್ ಹೆಂಗೆ ಕಲ್ತ್ಕೋಬೇಕು ಅಂದರೆ, ಈಗ ನಮ್ಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕು ಅಂದರೆ ಹೆಂಗೆ ಹುಡ್ಕೋದು ಅಂತ. ಈ ಥರ ಇನ್ಫಾರ್ಮೇಷನ್ನ ಹುಡ್ಕೋಕ್ಕೆ ನಾವು ಒಂದು ಟೂಲ್ನ ಯೂಸ್ ಮಾಡ್ತೀವಿ, ಅದನ್ನು ಸರ್ಚ್ ಇಂಜಿನ್ ಅಂತ ಕರಿತೀವಿ. ಸರ್ಚ್ ಇಂಜಿನ್ಗಳಲ್ಲಿ ಗೂಗಲು ಒಂದು, ಅದೇ ಥರ ಬೇರೆ ಬೇರೆ ಸರ್ಚ್ ಇಂಜಿನ್ಗಳಿದೆ, ಬಿಂಗ್ ಇದೆ, ಯಾಹೂ ಇದೆ. ಸೊ ಇವೆಲ್ಲ ಬೇರೆ ಬೇರೆ ಸರ್ಚ್ ಇಂಜಿನ್ಗಳು. ಈ ಸರ್ಚ್ ಇಂಜಿನಲ್ಲಿ ಏನು ಮಾಡಬೇಕು ನಾವು ಅಂದರೆ, ಇಲ್ಲಿ ಹೋಗಿ ಗೂಗಲಲ್ಲಿ ಸರ್ಚ್ ಬಾರಲ್ಲಿ ನಮ್ಗೆ ಏನು ಹುಡುಕಬೇಕು ಅದನ್ನು ಟೈಪ್ ಮಾಡಬೇಕು. ಸೊ ಈಗ ನಾವು ಫಾರ್ ಎಕ್ಸಾಂಪಲ್ ಬೈಯಪ್ಪನಹಳ್ಳಿ ಹುಡುಕ್ಬೇಕು ಅಂತ ಅಂದ್ಕೋಣ. ಬೈಯಪ್ಪನಹಳ್ಳಿ ಅಂತ ಸರ್ಚ್ ಕೊಟ್ಟರೆ ನಮಗೆ ಇಲ್ಲಿ ಬೇರೆ ಬೇರೆ ಇನ್ಫಾರ್ಮೇಷನ್ ಬರುತ್ತೆ. ಬೈಯಪ್ಪನಹಳ್ಳಿ ಮ್ಯಾಪ್ ಬಂತು, ಬೈಯಪ್ಪನಹಳ್ಳಿ ಬಗ್ಗೆ ವೀಡಿಯೋಸ್ ಬಂತು, ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ ಬಗ್ಗೆ ಬಂತು, ಬೈಯಪ್ಪನಹಳ್ಳಿ ವಿಲೇಜ್ ಇನ್ ಬ್ಯಾಂಗ್ಳೂರ್ ಈಸ್ಟ್ ಅಂತ ಬಂತು, ಬೈಯಪ್ಪನಹಳ್ಳಿ ವೆದರ್ ಬಂತು, ಈ ಥರ ಬೇರೆ ಬೇರೆ ಇನ್ಫಾರ್ಮೇಷನ್ಗಳೆಲ್ಲ ಬರುತ್ತೆ. ಬಟ್ ನಾವೀಗ ಸ್ಪೆಸಿಫಿಕ್ಕಾಗಿ ಯಾವುದೋ ಒಂದು ಬೈಯಪ್ಪನಹಳ್ಳಿ ಬಗ್ಗೆ ಇನ್ಫಾರ್ಮೇಷನ್ ಹುಡುಕಬೇಕು ಅಂದರೆ ಅದನ್ನು ನಾವು ಇಲ್ಲಿ ಕೀವರ್ಡ್ ಟೈಪ್ ಮಾಡಬೇಕು. ಇಲ್ಲಿ ಏನು ವರ್ಡ್ಸ್ ಟೈಪ್ ಮಾಡ್ತೀವಲ್ಲ ಬೈಯಪ್ಪನಹಳ್ಳಿ ಅಂತ, ಅದನ್ನು ನಾವು ಕೀವರ್ಡ್ ಅಂತ ಕರಿತೀವಿ. ಸೊ ಇದಕ್ಕೆ ನಾವು ಫಾರ್ ಎಕ್ಸಾಂಪಲ್ಸ್ ಬರೀ ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಇಲ್ಲಿ ಮೆಟ್ರೋ ಸ್ಟೇಷನ್ ಅಂತ ಕೀವರ್ಡ್ ಬೈಯಪ್ಪನಹಳ್ಳಿ ಜೊತೆ ಕೊಡಬೇಕು. ಕೊಟ್ಟು ಸರ್ಚ್ ಮಾಡಿದಾಗ ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ನು, ಅಲ್ಲಿಗೆ ಹೆಂಗೆ ಹೋಗೋದು, ಅಲ್ಲಿ ಯಾವ ಲೈನ್ ಹೋಗುತ್ತೆ, ಅದು ವಿಕಿಪೀಡಿಯಾ ಪೇಜು ಎಲ್ಲ ಬಂತು. ಇವಾಗ ನಾವು ಇದು ಯಾವುದೋ ಪೇಜ್ ಓಪನ್ ಮಾಡಬೇಕು ಅಂದರೆ ಇಲ್ಲಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಪೇಜ್ ಓಪನ್ ಆಯಿತು. ಸೊ ಇಲ್ಲಿ ಈ ವಿಕಿಪೀಡಿಯಾ ಪೇಜಲ್ಲಿ ನಾವು ಏನು ಇನ್ಫಾರ್ಮೇಷನ್ ಬೇಕೋ ಬೈಯಪ್ಪನಹಳ್ಳಿ ಬಗ್ಗೆ ನೋಡ್ಕೋಬೋದು. ಈಗ ನೆಕ್ಸ್ಟ್ ನಾವು ಏನು ತಿಳ್ಕೋಬೇಕು ಅಂದರೆ, ಈ ಥರ ನಾನೀಗ ವಿಕಿಪೀಡಿಯಾ ಪೇಜ್ ಓಪನ್ ಮಾಡಿದ್ಮೇಲೆ ನನಗೆ ವಾಪಸ್ ನಾನು ಯಾವ ಗೂಗಲ್ ಪೇಜ್ ಇತ್ತಲ್ಲ ಅಲ್ಲಿಗೆ ಹೋಗಬೇಕು ಅಂದರೆ ಏನು ಮಾಡಬೇಕು ಅಂತ. ಸೊ ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಕಾರ್ನರಲ್ಲಿ ನೋಡಿದ್ರೆ ಮೇಲ್ಗಡೆ ಇಲ್ಲೊಂದು ಆ್ಯರೋ ಇದೆ, ಲೆಫ್ಟ್ ಸೈಡಿಗೆ ಪಾಯಿಂಟ್ ಆಗ್ತಾ ಇರೋದು. ಆ ಆ್ಯರೋ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಬ್ಯಾಕ್ ಹೋಯಿತು. ಈಗ ನಂಗೆ ಆ ವಾಪಸ್ ಆ ವಿಕಿಪೀಡಿಯಾ ಪೇಜ್ ಬೇಕು, ಇಲ್ಲಿಂದ ನಾನು ವಿಕಿಪೀಡಿಯಾಗೆ ಹೋಗಿದ್ನಲ್ಲ, ಆ ಪೇಜ್ ನಂಗೆ ವಾಪಸ್ ಬೇಕು ಅಂದರೆ ಅದ್ರ ಪಕ್ಕದಲ್ಲೇ ಒಂದು ರೈಟ್ ಸೈಡ್ ಪಾಯಿಂಟ್ ಆಗ್ತಾರೋ ಫಾರ್ವರ್ಡ್ ಆರೋ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವಿಕಿಪೀಡಿಯಾ ಪೇಜ್ ಬಂತು. ಸೊ ಇದಾಯಿತು. ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಈ ಪೇಜ್ ನಾನು ಹಿಂಗೆ ಇಟ್ಕೊಂಡು ಇನ್ನೇನೋ ಹುಡುಕಬೇಕು ಅಂದರೆ ಏನು ಮಾಡಬೇಕು ಅಂತ. ಸೊ ಅದಕ್ಕೆ ನಾವೇನು ಅಂತೀವಿ, ನ್ಯೂ ಟ್ಯಾಬ್ನ ಕ್ರಿಯೇಟ್ ಮಾಡೋದು ಅಂತೀವಿ. ಇಲ್ಲಿ ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ ಅಂತ ಮೇಲ್ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಒಂದು ಬ್ಲೂ ಒಂದು ಬಾಕ್ಸ್ ಇದೆ ನೋಡಿ, ಆ ಬಾಕ್ಸ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಒಂದು ನ್ಯೂ ಟ್ಯಾಬ್ ಬಂತು. ಇಲ್ಲಿ ಫಾರ್ ಎಕ್ಸಾಂಪಲ್ ನಮ್ಗೆ ಮತ್ತೆ ಏನೇನೋ ಸರ್ಚ್ ಮಾಡೋ, ಗೂಗಲ್ ಓಪನ್ ಮಾಡಬೇಕು ಅಂದರೆ ಗೂಗಲ್ ಅಂತ ಕ್ಲಿಕ್ ಮಾಡಿದ್ರೆ ಗೂಗಲ್ ಪೇಜ್ ಬರುತ್ತೆ. ಸೊ ಇದು ಬೇಸಿಕ್ಲಿ ನಾವು ಹೆಂಗೆ ಸರ್ಚ್ ಮಾಡೋದು, ಹೆಂಗೆ ವೆಬ್ ಪೇಜ್ ಆಕ್ಸೆಸ್ ಮಾಡೋದು ಅಂತ ಇಂಟರ್ನೆಟ್ಟಲ್ಲಿ ಬೇಸಿಕ್ಸ್ ಇದು. ನಾನು ಇದು ನಿಮಗೆ ಅರ್ಥ ಆಗಿದೆ, ಯೂಸ್ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಥ್ಯಾಂಕ್ ಯು.